ತಂಜಾವೂರಿನ ವಿಶ್ವದ ಬೃಹತ್ ಶಿವಾಲಯಗಳಲ್ಲಿ ಒಂದಾದ ಶ್ರೀ ಬೃಹದೇಶ್ವರ ಮಂದಿರದ ಪ್ರಾಂಗಣ ಪ್ರವೇಶಿಸಲು ಮೂರು ದ್ವಾರಗಳನ್ನು ದಾಟಬೇಕಾಗುವುದು. ಮೊದಲನೆಯ ದ್ವಾರ ಮರಾಠ ದ್ವಾರ. ಇದನ್ನು ಮರಾಠ ರಾಜರುಗಳು ಮಂದಿರ ಮತ್ತು ಉಳಿದೆರಡು ದ್ವಾರಗಳನ್ನು ರಕ್ಷಿಸಲು ಇಟ್ಟಿಗೆ ಮತ್ತು ಕಾರಿಗಳಿಂದ ನಿರ್ಮಿಸಿದ್ದಾರೆ. ಎಡಗಡೆ ಗಣೇಶ, ಬಲಗಡೆ ಕಾರ್ತಿಕ ಸ್ವಾಮಿಯ ವಿಗ್ರಹಗಳಿವೆ. ಈ ವಿಶಾಲವಾದ ದ್ವಾರ ದಾಟಿಕೊಂಡು ಮುಂದೆ ಹೋದಂತೆ ಎರಡನೇ ದ್ವಾರ ಕೇರಳಾಂತಕನ ದ್ವಾರ. ಇದು ಚೋಳದೊರೆ ಶ್ರೀ ರಾಜರಾಜನ ಮನೆತನದ ಹೆಸರು. ಮೂರು ಮಹಡಿಯ ಈ ದ್ವಾರ ಸಮಮಿತಿಯಲ್ಲಿದ್ದು ಬೃಹತ್ ಗಾತ್ರದ ಗ್ರ್ಯಾನೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಎರಡನೆಯ ದ್ವಾರ ದಾಟಿ ಮುಂದೆ ಬರುತ್ತಿದ್ದಂತೆ ಮೂರನೆಯ ದ್ವಾರದೆಡೆಗೆ ಸಮೀಪಿಸುತ್ತೇವೆ. ಇದು ಶ್ರೀ ರಾಜರಾಜನ ದ್ವಾರ. ಎರಡೂ ಬದಿಯ ಹುಲ್ಲುಹಾಸು, ಅವುಗಳ ನಂತರ ದ್ವಾರಪಾಲಕ ವಿಗ್ರಹಗಳಿಂದ ಅಲಂಕೃತಗೊಂಡ ಮೂರನೆಯ ದ್ವಾರ ಎರಡೂ ಬದಿಗಳಲ್ಲಿ ಎತ್ತರವಾದ ರಕ್ಷಣೆಯ ಗೋಡೆ ಇದ್ದು ಅದು ನಾಲ್ಕು ದಿಕ್ಕಿನಿಂದ ಶಿವಾಲಯವನ್ನು ಸಂರಕ್ಷಿಸುತ್ತದೆ. ಈ ಗೋಡೆಯ ಮೇಲೆ ಅಸಂಖ್ಯಾತ ನಂದಿಯ ವಿಗ್ರಹಗಳಿದ್ದು ಅವು ಧರ್ಮಾಂಧರ ದಾಳಿಗೆ ಬಹಳಷ್ಟು ಹಾನಿಗೊಳಗಾಗಿವೆ. ಉಳಿದವುಗಳು ಇತಿಹಾಸದಲ್ಲಿ ತಮ್ಮ ಮೇಲಾದ ದಾಳಿಯನ್ನು ಹೇಳುತ್ತಿವೆಯೇನೋ ಎನ್ನುವಂತೆ ಭಾಸವಾಗುತ್ತದೆ. ಈ ಮೂರನೇ ದ್ವಾರದ ಮೇಲೆ ಹಲವಾರು ಶಿಲ್ಪ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಅವುಗಳು ಈ ಮಂದಿರವನ್ನು ಪ್ರವೇಶಿಸುವ ಪುರಾತನ ಕಾಲದಲ್ಲಿ ಸಂಕೇತ ಮತ್ತು ಸೂಚನೆಗಳನ್ನು ನೀಡಲು ಬಳಸುತ್ತಿದ್ದರು. ಅಲ್ಲಿರುವ ಚಿತ್ರಗಳನ್ನೇ ನೋಡಿ ಪ್ರವೇಶ ಬಯಸುವ ಭಕ್ತರು ಅವುಗಳನ್ನು ಸೂಚನೆಗಳನ್ನು ಪಾಲಿಸಿ ಮಂದಿರದ ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದರು. ದಕ್ಷಿಣ ಭಾರತವನ್ನಾಳಿದ ಪ್ರಮುಖ ರಾಜಮನೆತನವೆನಿಸಿದ ಚೋಳರ ರಾಜ ಶ್ರೀ ರಾಜರಾಜನು ಕ್ರಿಸ್ತಶಕ 1003 ಈ ಮಂದಿರದ ನಿರ್ಮಾಣವನ್ನು ಪ್ರಾರಂಭಿಸಿದನು. ಅದು 1010 ಪೂರ್ಣಗೊಂಡಿತು. ಭಾರತದ ಅತಿದೊಡ್ಡ ಅಂದರೆ 3.17 ಎತ್ತರವಿರುವ ಶಿವಲಿಂಗದ ನಿರ್ಮಾಣ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಈ ಮಂದಿರವನ್ನು ಬೃಹತ್ ಈಶ್ವರ ಮಂದಿರ ಅಥವಾ ಬೃಹದೀಶ್ವರ ಮಂದಿರ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೆ 1010 ಈ ಮಂದಿರ ಹಲವು ಬಾರಿ ಧರ್ಮಾಂಧರ ದಾಳಿಗೆ ಗುರಿಯಾಗಿದೆ. ನಂತರ ಹಲವು ಬಾರಿ ಜೀರ್ಣೋದ್ಧಾರಕ್ಕೂ ಒಳಪಟ್ಟಿದೆ. ಪಾರ್ವತಿ, ಗಣೇಶ, ಕಾರ್ತಿಕೇಯನ ಮೂರ್ತಿಗಳು ಪುನಃಸ್ಥಾಪಿಸಲಾಗಿರುವವುಗಳೆಂದು ಹೇಳಲಾಗುತ್ತದೆ. ಆದರೂ 1000 ಹಳೆಯದಾದ ಈ ಮಂದಿರದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದೇ ಇರುವುದು ನಮ್ಮ ನಿಮ್ಮೆಲ್ಲರ ಸುದೈವ. ಈ ಬೃಹದೇಶ್ವರ ಮಂದಿರದ ಇನ್ನೊಂದು ವಿಶೇಷ ಆಕರ್ಷಣೆ ಎಂದರೆ ಇಲ್ಲಿನ ಭಿತ್ತಿ ವರ್ಣಚಿತ್ರಗಳು. 1913
ಶ್ರೀ ರಾಜರಾಜನ ಗುರುಗಳ ಮಂದಿರದಿಂದ ಬೃಹದೇಶ್ವರನ ಗರ್ಭಗೃಹದವರೆಗೂ ಸುರಂಗ ಮಾರ್ಗವೊಂದಿದೆ. ಅದರ ಗೋಡೆಯ ಮೇಲೆ ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ ನೈಪುಣ್ಯತೆಯಿಂದ ತಯಾರಿಸಿರುವ ಸ್ವಾಭಾವಿಕ ಬಣ್ಣಗಳನ್ನಷ್ಟೇ ಬಳಸಿ ನಿರ್ಮಾಣ ಮಾಡಿರುವ ವರ್ಣಚಿತ್ರಗಳು ಸಂಶೋಧಕರಿಂದ ಬೆಳಕಿಗೆ ಬಂದವು. ಭಾರತದ ಪುರಾತತ್ವ ಇಲಾಖೆಯ ಅನುಮತಿ ಇಲ್ಲದೆ ಮತ್ತು ಮಂದಿರದ ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಅಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೆ ಪ್ರವೇಶ ಸಿಕ್ಕರೂ ಯಾವುದೇ ರೀತಿ ಛಾಯಾಗ್ರಹಣವಾಗಲಿ ಚಿತ್ರೀಕರಣವಾಗಲಿ ಮಾಡಲು ಸಾಧ್ಯವಿಲ್ಲ. ಅದನ್ನು ಕೇವಲ ನಿಮ್ಮ ಕಣ್ಣುಗಳಿಂದ ನೋಡಿ ನಿಮ್ಮ ಹೃದಯವನ್ನು ಮಾತ್ರ ತುಂಬಿಕೊಳ್ಳಬೇಕು. ಈ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಚಿತ್ರಕಲಾವಿದರ ಮನಸ್ಸನ್ನು ಆಕರ್ಷಿಸಿವೆ. ಇದಲ್ಲದೆ ಇಂದಿಗೂ ಈ ಬೃಹದೇಶ್ವರ ಮಂದಿರದ ರಕ್ಷಾಗೋಡೆಯ ಪಕ್ಕಕ್ಕೆ ಹಾನಿಕೊಂಡಂತೆ ಹಲವಾರು ಕಂಬಗಳಿಂದ ನಿರ್ಮಿಸಿರುವ ಹಜಾರದ ಗೋಡೆಗಳ ಮೇಲೆ ಇಂದಿಗೂ ಹಲವಾರು ವರ್ಣಚಿತ್ರಗಳು ನೋಡಲು ಸಾಧ್ಯ. ಮತ್ತು ಇಲ್ಲಿ ಸಾಲು ಸಾಲು ಲಿಂಗಗಳಿವೆ. ಪ್ರತಿ ಲಿಂಗದ ಹಿಂದೆ ಒಂದು ವರ್ಣಚಿತ್ರವಿದೆ ಮತ್ತು ಅದೇ ಚಿತ್ರವನ್ನು ತೋರಿಸುತ್ತಾ ಹೇಳುವ ಕಥೆಗಳು ಅಂದಿನ ಕಾಲದ ಜನರಲ್ಲಿ ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಮನೋರಂಜನಾತ್ಮಕ ಜ್ಞಾನವನ್ನು ನೀಡುತ್ತಿದ್ದವು. ಆದರೆ ಬಹಳಷ್ಟು ಚಿತ್ರಗಳು ಕಿಡಿಗೇಡಿಗಳ ಕೈಯಿಂದ ಹಾಳಾಗಿರುವುದು ನಮ್ಮ ದೌರ್ಭಾಗ್ಯ. ಮಂದಿರದ ಕಂಬಗಳ ಮೇಲೆ ಮತ್ತು ಮಂದಿರದ ಗೋಡೆಯ ಮೇಲೆ ಇಡೀ ಮಂದಿರ ನಿರ್ಮಾಣದ ವಿವರಣೆಯನ್ನು ತಮಿಳು ಭಾಷೆಯಲ್ಲಿ ಕೆತ್ತಿಸಲಾಗಿದೆ. ಇವೆಲ್ಲದರ ಫಲವಾಗಿ ಬೃಹದೇಶ್ವರ ಮಂದಿರ ಅಂದಿನಿಂದ ಇಂದಿನ ಕಾಲದವರೆಗೂ ವಿಶ್ವದ ಎಲ್ಲ ಭಾಗಗಳ ಜನರ ಆಕರ್ಷಣ ಕೇಂದ್ರವಾಗಿದೆ. ಅಷ್ಟ ದಿಕ್ಪಾಲಕರಿಂದ ಕಾಯಲ್ಪಡುವ ಈ ಮಂದಿರ 16 ಚೌಕಾಕಾರದ ಅಂತಸ್ತಿನಿಂದ ನಿರ್ಮಾಣವಾಗಿದೆ. 80,000 kg ತೂಕದ ಏಕಶಿಲಾ ವಿಮಾನ ಮತ್ತು 20,000 kg ಏಕಶಿಲಾ ಕುಂಭ ಈ ಮಂದಿರದ ವಿಶ್ವ ದಾಖಲೆಯ ಸಂಗತಿಗಳಾಗಿವೆ. ಮಂದಿರದ ಎಡಗಡೆ ಚಂಡಿಕೇಶ್ವರನ ಸನ್ನಿಧಿ, ಮಂದಿರದ ಹಿಂಭಾಗದಲ್ಲಿ ಶ್ರೀ ರಾಜರಾಜನ ಗುರುಗಳಾದ ಕರವೂರ ಸನ್ನಿಧಿ, ನಟರಾಜ ಮಂಟಪ, ಪಾರ್ವತಿ ಮಂಟಪ, ಹೀಗೆ ಹಲವಾರು ಮಂಟಪಗಳನ್ನು ವೀಕ್ಷಿಸುತ್ತಾ ಅಂತಿಮವಾಗಿ ಬೃಹದೇಶ್ವರನ ಮಂದಿರವನ್ನು ಪ್ರವೇಶಿಸಬೇಕು. ಈ ಬೃಹದೇಶ್ವರ ಮಂದಿರದ ವೀಕ್ಷಕ ಪ್ರವಾಸದ ಅನುಭವವನ್ನು ತಾವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಷ್ಟವಾದರೆ ನಮ್ಮ ಈ ಚಾನಲನ್ನು
ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.